ನಮಸ್ಕಾರ ವೀಕ್ಷಕರೆ, ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಹೊರವಲಯದ ಹಳೆ ನಿಜ್ಗಲ್ನ ಉದ್ಧಾನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ನೂತನವಾಗಿ ನಿರ್ಮಿಸಿರುವ ತಪೋವನವನ್ನು ಲೋಕಾರ್ಪಣೆಗೊಳಿಸಲಾಯಿತು. ತುಮಕೂರಿನ ಹಿರೇಮಠಾಧ್ಯಕ್ಷ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಸಮ್ಮುಖದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿರವರು ತಪೋವನ ವಿದ್ಯುಕ್ತವಾಗಿ ಉದ್ಘಾಟಿಸಿದರು. ಮಾಜಿ ಸಚಿವ ಸೊಗಡು ಶಿವಣ್ಣರವರು ಈ ಸಂದರ್ಭದಲ್ಲಿ ಮಾತನಾಡಿ, ತುಮಕೂರಿನ ಹೊರವಲಯದಲ್ಲಿ ಹಿರೇಮಠಾಧ್ಯಕ್ಷರು ನಿರ್ಮಿಸಿರುವ ಈ ತಪೋವನಕ್ಕೆ ಭಕ್ತಾದಿಗಳು ಮಾನಸಿಕ ನೆಮ್ಮದಿಯಿಂದ ಆಗಾಗ್ಗೆ ಬಂದು ಹೋಗುವಂತೆ ಮನವಿ ಮಾಡಿದರು. ಇನ್ನು ಈ ಕ್ಷೇತ್ರದ ಅಭಿವೃದ್ಧಿಗೆ ಭಕ್ತಾದಿಗಳು ಸಹಕಾರ ನೀಡಬೇಕೆಂದು ಶಿವಣ್ಣರವರು ತಿಳಿಸಿದರು. ನಾವೇನು ಮಾಡಬೇಕು ಅಂತಕ್ಕಂಥದ್ದು ಈಗ ಇಲ್ಲಿ ಭಕ್ತರು ಹಿತೈಷಿಗಳು ಕೂತಿದ್ದೀರ, ನಾವೆಲ್ಲ ಸರಿ ಏನು ಮಾಡಬೇಕು? ಸ್ವಲ್ಪ ಯಾರಾದರೂ ಅಲ್ಲಲ್ಲೇ ಸ್ವಲ್ಪ ನೀವು ಹೇಳಿದರೆ ಅದನ್ನು ಪರಮ ಪೂಜರಿಗೆ ಈ ತಪಾವನ ಏನು ಮಾಡಲ್ಲಪ್ಪ ಎಲ್ಲ ಮಾತಾಡಿರಲ್ಲ ಅದನ್ನು ಅರ್ಪಿಸ್ಬಿಡಲ್ಲ. ಯಾರಾದರೂ ಮಾತಾಡ್ತೀರಾ? ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡೋದು ಒಂದು ಮಂತ್ರ ಬಂತು, ಇದೆ ದಾಸ ಮಾಡೋದು ಇನ್ನೊಂದು ಬಂತು. ಆರೋಗ್ಯಕ್ಕೂ ಮಾಡೋಲ್ಲ, ಇದು ಮಾಡದೆ ಅದಕ್ಕಾಗಿ ಈಗ ನಮ್ಮ ಅಕ್ಕ ಮಾತಾಡಿ ಇದಕ್ಕೆ ಏನು ಮಾಡ್ತವ ನೋಡಿ. ಒಂದು 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 ಸಹಕಾರ ಏನು ಗೊತ್ತ ತಾಯಿ, ಇಲ್ಲಿ ಏನು ಕೇಳಿ ತಾಯಿ, ನೀನು ಇನ್ನೂ ನೋಡಿಲ್ಲ, ನಾಲ್ಕು ದಿವಸ ಆಗಿದೆ ಮೇಡಮ್ ಶುರುವಾಗಿ. ಇವತ್ತು ಅಷ್ಟು ಭಕ್ತಿಗೆ ಬಂದವೆ ತಪೋವನಕ್ಕೆ ನಾವೆಲ್ಲ ಇದ್ದೇವೆ ಅಂತ ಹೇಳಿ ಅಷ್ಟು ಜನ ಬಂದವೆ ಇವತ್ತು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಚಿದಾನಂದ್, ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್, ಡಾಬಸ್ಪೇಟೆ ಮತ್ತು ಹಳೆ ನಿಜ್ಗಲ್ನ ಮುಖಂಡರುಗಳನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ನಂಜುಂಡೇಶ್ವರ ಹೋಟೆಲ್ ಮಾಲೀಕ ಸೀನಿ ಮಹದೇವಯ್ಯ, ರೋಟರಿ ಮಾಜಿ ಅಧ್ಯಕ್ಷ ಟಿಆರ್ ಸದಾಶಿವಯ್ಯ, ಮುಖಂಡರಾದ ಕೋರಿ ಮಂಜುನಾಥ ಸೇರಿದಂತೆ ವೀರಶೈವ ಸಮಾಜ ಮುಖಂಡರುಗಳು ಆಗಮಿಸಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ನಾವು ಮಾಡುವ ಕೆಲಸ ಜೀವನ ನಿರ್ವಹಣೆ ಜೊತೆಗೆ ಲೋಕೋದ್ಧಾರಕ್ಕೂ ಕಾರಣವಾಗಬೇಕು. ಅಂತಹ ಕಾರ್ಯ ಶ್ರೇಷ್ಠವಾದದ್ದು ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಕವಿತಾ ಕೃಷ್ಣ ಅಭಿಪ್ರಾಯಪಟ್ಟರು. ತುಮಕೂರಿನ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸೃಜನ ವೇದಿಕೆ ಪ್ರೇಕ್ಷ ಪ್ರಕಾಶನದಿಂದ ಪುಸ್ತಕ ಬಿಡುಗಡೆ ಕಾವ್ಯ ಕಮ್ಮಟ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಹಿರಿಯ ಸಾಹಿತಿ ಡಾಕ್ಟರ್ ಕವಿತಾ ಕೃಷ್ಣ ಮಾತನಾಡಿ, ಪ್ರತಿಯೊಬ್ಬರಿಗೂ ಸಾಮಾಜಿಕ ಕಳಕಳಿ ಇರಬೇಕು. ಮಾಡುವ ಕೆಲಸ ಸಮಾಜಕ್ಕೆ ನೆರವಾಗಬೇಕು. ಕಾರ್ಯ ತನ್ನ ಕುಟುಂಬದ ನಿರ್ವಹಣೆಗೆ ಬೇಕು, ಅದರ ಜೊತೆಗೆ ಸಮಾಜ ಉದ್ಧಾರಕ್ಕೂ ನೆರವಾಗಬೇಕು. ಅಂತಹ ಸಾರ್ಥಕ ಕಾರ್ಯ ಎಲ್ಲರಿಂದಾಗಲಿ ಎಂದು ಆಶಿಸಿದರು. ಆದ್ದರಿಂದ ಮಾನವನ ಮನೋಭೂಮಿಕೆಯಲ್ಲಿ ಅರಳಿಸುವ ಈ ಕೆಲಸ ಇದೆಯಲ್ಲ, ಅದು ಬಹಳ ಪವಿತ್ರವಾದದ್ದು. ಡಾಕ್ಟರ್ ವೃತ್ತಿಯಲ್ಲಿ ವೈದ್ಯರು, ಪ್ರತಿಯೊಬ್ಬನೂ ಒಂದು ಕರ್ತವ್ಯವನ್ನು ಮಾಡಬೇಕು. ಕರ್ಮವನ್ನು ಮೂರು ದೃಷ್ಟಿಯಿಂದ ಮಾಡ್ತೀವಿ ಲೋಕದಲ್ಲಿ. ಕರ್ಮ ಅರ್ಥ, ಕರ್ಮ ಮಾಡುವುದು ಏಕೆ ಎಂದರೆ ಸಂಬಳಕ್ಕಾಗಿ. ಅದು ಮೊದಲನೆಯ ಉತ್ತರ. ಕರ್ಮ ಅರ್ಥ, ಏನಕ್ಕಪ್ಪ ನೀ ಕೆಲಸ ಮಾಡ್ತಾ ಇದ್ದೀಯ, ಕೂಲಿ ಮಾಡ್ತಾ ಇದ್ದೀಯ ಅಂದರೆ ಹಣಕ್ಕಾಗಿ, ಇದು ಸರಿ. ಅಂದರೆ ಕರ್ಮ ಮಾಡುವುದು ಕೇವಲ ಅರ್ಥಕ್ಕಾಗಿ. ಇನ್ನೊಂದಿದೆ ಕರ್ಮ ಸ್ವಾರ್ಥ. ಕರ್ಮ ಎದಕ್ಕೆ ಮಾಡ್ತೀಯ ಅಂದರೆ ನನಗಾಗಿ, ಸಾಕ ಇಲ್ಲ ನನ್ನ ಹೆಂಡತಿಗಾಗಿ, ಸಾಕ ಇಲ್ಲ ಮಕ್ಕಳಿಗಾಗಿ, ಮತ್ತೆ ಬಂಧುಗಳಿಗಾಗಿ, ಕುಲಗಳಿಗಾಗಿ, ಗೋತ್ರಗಳಿಗಾಗಿ, ಜಾತಿ ಬಾಲಕ್ಕಾಗಿ ಮಾಡ್ತಾ ಇದ್ದೇನೆ. ಇದು ಸ್ವಾರ್ಥ ಕರ್ಮ. ಇನ್ನೊಂದು ಕರ್ಮ ಇದೆ, ಅದು ಪರಾರ್ಥ ಕರ್ಮ. ಪರರಿಗಾಗಿ ಮಾಡತಕ್ಕಂತಹ ಕರ್ಮ ಇದು ಬಹಳ ಕಡಿಮೆ. ಸಾಹಿತ್ಯ ಅಂತಕ್ಕಂಥದ್ದು ಅವನ ಉದ್ಧಾರ ಏನು ಆಗೋದಿಲ್ಲ ಅವನು ಬರೆದರೆ, ಆದರೆ ಲೋಕೋದ್ಧಾರವಾಗಬೇಕು ಅಂತ ಬರೀತಾರಲ್ಲ ಆ
ಆದ್ದರಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ ಸಿದ್ದಲಿಂಗಪ್ಪ, ಮುದ್ದಿನ ಅಪ್ಪ ಬಸವಣ್ಣಯ್ಯಪ್ಪ, ಕೃತಿಯ ಲೇಖಕ ಡಾಕ್ಟರ್ ಭರತ್ರಾಜ್, ಸಾಹಿತಿಗಳಾದ ಜಿಕೆ ಕುಲಕರ್ಣಿ, ಸುಶೀಲಾ ಸದಾಶಿವಯ್ಯ, ಪತ್ರಕರ್ತ ನಾಗಣ್ಣ ಇತರರು ಹಾಜರಿದ್ದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಪದವಿ ಪೂರ್ವ ಕನ್ನಡ ಚಲನಚಿತ್ರ ಇದೇ ತಿಂಗಳ 30ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಈ ಕುರಿತಾಗಿ ಚಿತ್ರತಂಡ ತುಮಕೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಒಂಬೈನೂರ 1996ರಲ್ಲಿ ನಡೆದ ಘಟನೆಯನ್ನ ಆಧರಿಸಿ ಈ ಚಿತ್ರವನ್ನ ನಿರ್ಮಾಣ ಮಾಡಲಾಗಿದ್ದು ಡಿಸೆಂಬರ್ 30ರಂದು ಸುಮಾರು 100ಕ್ಕೂ ಚಿತ್ರಮಂದಿರಗಳಲ್ಲಿ ಈ ಚಿತ್ರವು ಬಿಡುಗಡೆಯಾಗಲಿದೆ. ಈ ಚಿತ್ರದ ಯಶಸ್ವಿಗಾಗಿ ಚಿತ್ರತಂಡವು ಪ್ರತಿ ಕಾಲೇಜಿಗೂ ತೆರಳಿ ಈ ಚಿತ್ರವನ್ನ ವೀಕ್ಷಿಸಬೇಕೆಂದು ಮನವಿ ಮಾಡಲಾಗುತ್ತಿದೆ. ಹರಿಪ್ರಸಾದ್ ಜಯಣ್ಣ ನಿರ್ದೇಶನದಲ್ಲಿ ಯೋಗರಾಜ್ ಭಟ್ ಮತ್ತು ರವಿ ಶ್ಯಾಮನೂರು ನಿರ್ಮಾಪಕರಾಗಿದ್ದಾರೆ. ನಮಸ್ತೆ, ನನ್ನ ಹೆಸರು ಪೃಥ್ವಿ ಶಾಮೂರು ಅಂತ, ಪದವಿ ಪೂರ್ವ ಸಿನಿಮಾದ ನಾಯಕ ಅಂತ. ಇವತ್ತು ನಮ್ಮ ಇಡೀ ಪದವಿ ಪೂರ್ವ ಚಿತ್ರತಂಡ ಇದೆ ತುಮಕೂರಲ್ಲಿ. ಈಗ ಜಸ್ಟ್ ಪ್ರೆಸ್ ಮೀಟ್ ಮುಗಿಸಿದ್ವಿ. ಈ ಎಲ್ಲ ಪ್ರತಿಯೊಂದು ಕಾಲೇಜಿಗೆ ಹೋಗಿ ನಮ್ಮ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಪದವಿ ಪೂರ್ವ ಒಂದು 1996-97ನಲ್ಲಿ ನಡೆಯುವಂಥ ಒಂದು ಒಳ್ಳೆಯ ಸ್ನೇಹಿತರ ಕತೆ, ಒಂದು ಪ್ರೀತಿಯ ಕತೆ. ತಾವೆಲ್ಲರೂ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿ. ಯಾವ ಇದೇ ಡಿಸೆಂಬರ್ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 100ರಿಂದ 125 ಥಿಯೇಟರ್ವರೆಗೂ. ನಮಸ್ಕಾರ, ನನ್ನ ಹೆಸರು ಹರಿಪ್ರಸಾದ್ ಅಂತ, ಪದವಿ ಪೂರ್ವ ಚಿತ್ರದ ನಿರ್ದೇಶಕ. ನಾನು ತುಮಕೂರು ಹುಡುಗನೇ. ನಾನು ಇಲ್ಲೇ ಓದಿದ್ದು, ಸರ್ವೋದಯ ಕಾಲೇಜಲ್ಲಿ ಓದಿದ್ದು. ಚೇತನಾ ವಿದ್ಯಾಮಂದಿರದಲ್ಲಿ ಸ್ಕೂಲ್ ವಿದ್ಯಾಭ್ಯಾಸ ಮಾಡಿದ್ದು. 96-97ರಲ್ಲಿ ನಡೆಯುವಂಥ ಒಂದು ಘಟನೆ ಇಟ್ಟುಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಇದೇ ಡಿಸೆಂಬರ್ 30 ರಾಜ್ಯಾದ್ಯಂತ ಸುಮಾರು 100ರಿಂದ 125 ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸುಮಾರು ಹೊಸ ಪ್ರತಿಭೆಗಳೇ ಇದ್ದಾವೆ ಈ ಸಿನಿಮಾದಲ್ಲಿ. ಯೋಗರಾಜ್ ಭಟ್ ಅವರು ನಿರ್ಮಾಣ ಮಾಡ್ತಿದ್ದಾರೆ, ಜೊತೆಗೆ ರವಿಶಾಮ್ ದಾವಣಗೆರೆಯವರು ಈ ಸಿನಿಮಾಗೆ ಬಂಡವಾಳ ಬೀಳ್ತಾ ಇದ್ದಾರೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ಕು, ಸಂತೋಷ್ ರಾಯ್ ಪಾತಾಜಿ ಅವರ ಕ್ಯಾಮ್ರಾ ವರ್ಕ್, ಮಧು ತುಂಬುಕೆರೆ ಅಂತ ಎಡಿಟರ್, ಸೊ ವಿಜಯ್ ಪ್ರಕಾಶ್ ಅವರು ಒಂದು ಹಾಡು ಆಡಿದ್ದಾರೆ, ನಿಹಾಲ್ ತಾವ್ ಒಂದು ಹಾಡು ಆಡಿದ್ದಾರೆ, ಅರ್ಜುನ್ ಜನ್ಯ ಕೂಡ ಒಂದು ಹಾಡು ಆಡಿದ್ದಾರೆ. ಸೊ 5 ಹಾಡುಗಳಿದ್ದಾವೆ ಈ ಸಿನಿಮಾದಲ್ಲಿ, 5 ಹಾಡನ್ನು ಯೋಗರಾಜ್ ಸರ್ ಬರೆದಿದ್ದಾರೆ. ಸೊ ಇದೇ ಡಿಸೆಂಬರ್ 30 ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಚುನಾವಣೆ ಬಂದಾಗ ಕಾಣಿಸಿಕೊಳ್ಳುವ ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕುಮಾರ್ ಮಿಕ್ಕ ದಿನಗಳಲ್ಲಿ ಎಲ್ಲಿ ಹೋಗಿರುತ್ತಾರೆ? ಅಭಿವೃದ್ಧಿ ಕೆಲಸಗಳನ್ನು ನಿರಂತರವಾಗಿ ಮಾಡುತ್ತಿರುವ ಶಾಸಕ ಶ್ರೀನಿವಾಸ್ ಮೇಲೆ ಬೇಕಾಬಿಟ್ಟಿಯಾಗಿ ಮಾತನಾಡುವುದು ನಿಲ್ಲಿಸಿ ತಾಕತ್ತಿದ್ದಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲಿ ಎಂದು ಗುಬ್ಬಿಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಯತೀಶ್ ಸವಾಲ್ ಹಾಕಿದರು. ಕುರುಬರ ಸಮಾಜದಿಂದ ವಾಸಣ್ಣ ಅಭಿಮಾನಿ ಯತೀಶ್ ಅವರ ಗೃಹ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಿಂಗರಾಜು ಮಾತನಾಡಿ, ಎಲ್ಲಿಂದಲೋ ಬಂದು ಬೇಕಾಬಿಟ್ಟಿಯಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು. ನಮ್ಮ ಶಾಸಕರು ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತಿದ್ದು 20 ವರ್ಷದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು. ಈ ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕುಮಾರ್ ಅವರು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ 3-4 ದಿವಸ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ವಾಸಣ್ಣವರ ಬಗ್ಗೆ ಅವಹೇಳನ ಹೇಳಿಕೆಯನ್ನು ನೀಡಿದ್ದಾರೆ. ಆದರೆ ಅವರು ನಮ್ಮ ಕ್ಷೇತ್ರದಲ್ಲೂ ಇಲ್ಲ, ಅವ್ರು ನಮ್ಮ ಕ್ಷೇತ್ರದವರೇ ಅಲ್ಲ. ಅವರು ಗ್ರಾಮಾಂತರ ತುಮಕೂರು ಗ್ರಾಮಾಂತರ ಕ್ಷೇತ್ರದವರು, ಪ್ರಸನ್ನ ಕುಮಾರ್ ಅವರು. ಅವರು ನಮ್ಮ ಕಾಂಗ್ರೆಸ್ಗೆ ಎಲೆಕ್ಷನ್ ಬಂದು ಮಾತ್ರ ಬರ್ತಾರೆ, ಇದ್ದಂತೆ 4-3 ವರ್ಷ ಬೆಂಗಳೂರಲ್ಲಿ ಇರ್ತಾರೆ ಅವರು. ಹಂಗಾಗಿ ಯಾವುದೇ ಸಂಘಟನೆ ಅವ್ರು ಮಾಡಿಲ್ಲ. ಆದರೂ ಸಹ ನಮ್ಮ ಎನಿ ಟೈಮ್ ನಮ್ಮ ವಾಸಣ್ಣವ್ರ ಬಗ್ಗೆ ಯಾವಾಗಲೂ ನಮ್ಮ ತಾಲೂಕಲ್ಲಿ ಸಂಘಟನೆ ಮಾಡಿಕೊಂಡಿರೋದು ನಮ್ಮ ವಾಸಣ್ಣವ್ರ ಬಗ್ಗೆ ಮಾತಾಡಿರೋದು ಅವನು ಭಾರಿ ಅವಲಯಕನವಾಗಿ ಮಾತಾಡಿದವನು. ಕಾಂಗ್ರೆಸ್ ಎಲ್ಲಿ ಓಟ್ ಹಾಕ್ಸಿದ್ದಾನೆ ಅವನು? ಅವ್ರ ತಾಯಿ ಅವರು ಶಿವನಹಳ್ಳಿ, ಶಿವನಹಳ್ಳಿಯಲ್ಲಿ 7 ಓಟ್ ಬಿದ್ದಿದ್ದಾವೆ. ಆಮೇಲೆ ಅವ್ರದ್ದು MH ಪಡೆದಲ್ಲಿ ಅವನು ಜಮೀನು ಐತೆ, ಗೋಶಾಲೆ ಐತೆ, 50 ಓಟ್ ಹಾಕ್ಸಿವನಿಗೆ, 1,100 ಓಟ್ ಆಗಿ 600 ಓಟ್ 7 ಓಟ್ ಹಾಕ್ಸಿದ್ದಾನೆ. ಎಲ್ಲಿ ಸಂಘಟನೆ ಮಾಡಿದ್ದಾನೆ, ಎಲ್ಲಿ ಇದು ಮಾಡಿದ್ದಾನೆ, ಸುಮ್ಮನೆ ಅಲ್ಲದಿಲ್ಲದ ಹೇಳಿಕೊಂಡು ಅವನು ಇದು ಮಾಡ್ತಾನೆ. ಅವನು ತಾಕತ್ತಿದ್ರೆ ಬರಲಿ, ಟಿಕೆಟ್ ತಗೊಂಡು ಬಂದು ನಿಂತ್ಕೊಳ್ಳಿ ಕಾಂಗ್ರೆಸ್ಗೆ. ನಮ್ಮ MLA ನಾವು ನಿಲ್ಲಿಸ್ತಾ ಇದ್ದೀವಿ, ಕಾಂಗ್ರೆಸ್ಗೆ ಟಿಕೆಟ್ ಸಿಕ್ಕಿ ನಿಲ್ಲಿಸ್ತೀವಿ, ಇಲ್ಲ ಇಂಡಿಪೆಂಡೆಂಟ್ ನಿಲ್ಲಿಸ್ತೀವಿ. ಆದರೆ ಅವ್ನು ಬಂದು ಎದುರು ನಿಂತ್ಕೊಂಡು ನೋಡಲಿ ಎಷ್ಟು ಓಟ್ಲ ಅಂತಾನೆ, ಏನಾಗಿ ಯಾವ ತಾಲೂಕು ಪಂಚಾಯತಿಲಿ ಇಲ್ಲ, ಇಲ್ಲಿ ಹೋಗ್ಲಿ ಗ್ರಾಮ ಪಂಚಾಯತಿಲಿ 10 ಜನ ಗೆಲ್ಲಿಸ್ಕೊಂಬಂದು ಕೊಟ್ಟಿಸೋಣ ಕಾಯಿದೆ, ಒಬ್ಬೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮಾಡ್ಕೊಂಬರೋಕಾಗಿಲ್ಲ. ಆದರೆ ಇವು ಇದು ಗುಬ್ಬಿ ತಾಲೂಕು ಬಗ್ಗೆ ಜನದ ಬಗ್ಗೆ ಮಾತಾಡ್ತಾನೆ, ಎಂಡ ದುಡ್ಡು ತಗೊಂಡು ಓಟ್ ಹಾಕಿದ್ದಾರೆ ಅಂತ. ಅದೇ ಇವರ MP ಇವರ ದೊಡ್ಡಪ್ಪ ಗೆದ್ದರು, ಎಲ್ಲ 70,000 ಓಟ್ ಗುಬ್ಬಿ ತಾಲೂಕಿಂದ ಹಾಕಿದ್ರೆ ಎಲ್ಲ ಎಂಡ ದುಡ್ಡು ಕೊಟ್ಟೆ ಹಾಕಿದ್ದಾರೆ.
ಇನ್ನು ಮುಖಂಡ ಲಕ್ಷ್ಮೀಕಾಂತ್ ಮಾತನಾಡಿ, ನಿಮಗೆ ಅಂತಹ ತಾಕತ್ತು ಇದ್ದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ನೀವು ಗೆಲ್ಲಿ, ಅದನ್ನು ಬಿಟ್ಟು ಪಕ್ಷದ ಸಂಘಟನೆ ಮಾಡುತ್ತಿರುವ ನಮ್ಮ ಕಾರ್ಯಕರ್ತರುಗಳ ಬಗ್ಗೆ ಶಾಸಕರ ಬಗ್ಗೆ ಮಾತನಾಡಿದರೆ ಸರಿಯಿಲ್ಲ ಎಂದು ಎಚ್ಚರಿಸಿದರು. ಪ್ರಸನ್ನ ಕುಮಾರ್ ಅವರಿಗೆ ನಾನು ಕೇಳ ಬಯಸ್ತೀನಿ. ಪ್ರಸನ್ನ ಕುಮಾರ್ ಅವರು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಗುಬ್ಬಿ ತಾಲೂಕಿಗೆ ವಾಸಣ್ಣವ್ರು ಬೇಡ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಗುಬ್ಬಿ ತಾಲೂಕಿಗೆ ವಾಸಣ್ಣವ್ರು ಬೇಡ ಅಂತ ಹೇಳಕ್ಕೆ ನೀನು ಯಾವನು? ನೀನು ಯಾರು? ನಮ್ಮ ತಾಲೂಕನ ನೀನು ಬೇಡ ಅಂತ ಹೇಳೋದಿಕ್ಕೆ? ಎಣ್ಣೆ ಕುಡಿತಾರೆ, ದುಡ್ಡು ಇಸ್ಕೊಂಡು ಎಣ್ಣೆ ಹಂಡಕ್ಕೆ ಓಟ್ ಹಾಕ್ತಾರೆ ಗುಬ್ಬಿ ತಾಲೂಕು ಜನ ಅಂತ ಹೇಳಿದ್ಯಾ? ನಿಮ್ಮ ದೊಡ್ಡಪ್ಪ ಬಸವರಾಜಿಗೆ ಹಣ ಹಂಡೆ ಇಸ್ಕೊಂಡು ಓಟ್ ಹಾಕಿದ್ದೀವಿ ನಾವು. ನಿಮ್ಮ ನೆಕ್ಸ್ಟು ಬುದ್ಧಿ ಕಲಿಸ್ಬೇಕಾಗುತ್ತೆ ನಿಮ್ಮ ದೊಡ್ಡಪ್ಪರಿಗೆ. 40 ವರ್ಷದಿಂದ ರಾಜಕೀಯದಲ್ಲಿ ಆಡ್ಕೊಂಡು ಬಂದಿದ್ದಾರೆ. ನೀವು ಇಂಥ ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋದ್ರೆ ಹಣ ಎಂಡ ಹೆಂಗೆ ಅಂತ ತೋರಿಸ್ಬೇಕಾಗುತ್ತೆ. ನೀವು ಬನ್ನಿ, ಹಣ ಎಂಡ ನಾವೇ ಕೊಡ್ತೀವಿ. ಬಂದು ಸ್ಪರ್ಧೆ ಮಾಡಿ, ನಿಮ್ಮ ತಾಕತ್ತು ಏನಂತ ತೋರಿಸಿ. ನೀವು ಕಾಂಗ್ರೆಸ್ ಸಂಘಟನೆ ಮಾಡೋರು, ಪಕ್ಷ ಸಂಘಟನೆ ಮಾಡೋರು, 5 ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಏನೇನು ಕೊಡುಗೆ ಕೊಟ್ಟಿದ್ದೀರಾ? ನೀವು ಏನೇನು ಗುಬ್ಬಿ ತಾಲೂಕಿಗೆ ಎಷ್ಟು ಅನುದಾನ ತಂದಿದ್ದೀರಾ? ಏನೇನು ಕೆಲಸ ಮಾಡಿದ್ದೀರಾ? ಜನಕ್ಕೆ ನಿಮ್ಮ ಕೊಡುಗೆ ಏನು? ಮೊದಲು ಅದನ್ನು ತೋರಿಸಿ. 5 ವರ್ಷ ಎಲ್ಲಿದ್ದೀರಿ ಕಾಂಗ್ರೆಸ್ ಅವಧಿಯಲ್ಲಿ? ನೀವು ಇವತ್ತು ಬಂದು ಮಾತಾಡ್ತಾ ಇದ್ದೀರಾ? ನಮಗೆ ಬೇಕು ವಾಸಣ್ಣವರು, ನಿಮಗೆ ಬೇಡ ಅಂದ್ರೆ ನಿಮ್ಮ ಮನೇಲಿರಿ, ನೀನೆಲ್ಲ ಬೆಂಗಳೂರಲ್ಲಿರ್ತೀಯ ಅಲ್ಲಿರೋ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಸಿದ್ದರಾಜು, ಬೀರೇಶ್, ಪ್ರವೀಣ್ ಗೌಡ, ಶಿವಲಿಂಗಯ್ಯ, ನಾಗಣ್ಣ, ರಮೇಶ್, ನಟರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಪ್ರತಿಯೊಬ್ಬರೂ ಕನಸು ಕಾಣಬೇಕು. ಆ ಕನಸನ್ನು ನನಸು ಮಾಡುವ ಮನಸ್ಸು ಮಾಡಿದಾಗ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಎಂದು ವಿವೇಕಾನಂದ ಆಶ್ರಮದ ಡಾಕ್ಟರ್ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಹೇರೂರಿನ ಶ್ರೀ ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 21ನೇ ವರ್ಷದ ಮೊದಲ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಜೀವನದ ಪ್ರತಿ ಕ್ಷಣವೂ ಸಹ ಬಹಳ ಮುಖ್ಯವಾಗಿದ್ದು ಕೈಜಾರಿದ ಸಮಯ ಮತ್ತೆ ಎಂದು ಸಿಗದು. ಓದುವ ಸಮಯದಲ್ಲಿ ಬೇಜವಾಬ್ದಾರಿತನ, ಸೋಮಾರಿತನವನ್ನು ದೂರವಿರಿಸಿ ನಿಮ್ಮ ಆತ್ಮಸಾಕ್ಷಿಯಂತೆ ನೀವು ನಡೆದಾಗ ಯಾವತ್ತೂ ಸೋಲು ನಿಮ್ಮನ್ನು ಕಾಡುವುದಿಲ್ಲ. ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಯಾವುದಕ್ಕೂ ಧೃತಿಗೆಡದೆ ಬದುಕನ್ನು ಸಾಗಿಸಿದಾಗ ಸಾಧನೆ ನಿಮ್ಮ ಹಿಂದೆ ಬರುತ್ತದೆ. ನಿಮ್ಮಲ್ಲಿ ಒಂದು ಕುತೂಹಲ, ಇವತ್ತು ಇಡೀ ಪ್ರಪಂಚ ಬಹಳಷ್ಟು ಸವಾಲುಗಳ ನಡುವೆ ಸಾಗ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಸವಾಲಿದೆ. ಒಂದು ಕಾಲದಲ್ಲಿ ಪ್ರಪಂಚದಲ್ಲಿ ತುಂಬಾ ಸಮಸ್ಯೆಗಳಿದೆ ಅಂತ ಹೇಳ್ತಾ ಇದ್ವಿ ನಾವು. ಆದ್ರೆ ಇವತ್ತು ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿದೆ. ಸಮಸ್ಯೆ ಅಂತ ಹೇಳೋದಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲ, ನಾವು ಸವಾಲುಗಳಲ್ಲಿ ಸಾಗ್ತಾ ಇದ್ದೇವೆ ಅಂತ ಹೇಳ್ತೇವೆ. ನೆನಪಿಟ್ಕೊಳ್ಳಿ, ಈ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ನನಗೆ ತುಂಬಾ ಸಮಸ್ಯೆಗಳಿದೆ ಅನ್ನೋದಕ್ಕಿಂತ ನನಗೆ ತುಂಬಾ ಸವಾಲುಗಳಿದೆ ಅಂತಕ್ಕಂಥದ್ದು, ಇಟ್ ಸ್ಪೀಕ್ಸ್ ಅಬೌಟ್ ದಿ ಆಕ್ಸಲರೇಷನ್, ದ ಗ್ರೇಟೆಸ್ಟ್ ಇಂಪ್ರೂವ್ಮೆಂಟ್ ಇನ್ ಅವರ್ ಜರ್ನಿ ಆಫ್ ಟ್ರೂತ್. ಆ ದೃಷ್ಟಿಯಲ್ಲಿ ಮಕ್ಕಳೇ, ಇವತ್ತಿನಿಂದ ನಿಮ್ಮ ಜೀವನದಲ್ಲಿ ಎಂದೂ ಕೂಡ ನನಗೆ ಸಮಸ್ಯೆಗಳಿದೆ ಅಂತ ಹೇಳಬೇಡಿ, ನನ್ನ ಸವಾಲುಗಳಿದೆ ನಾನು ಫೇಸ್ ಮಾಡ್ತೀನಿ ಅನ್ನೋದನ್ನ ದಯವಿಟ್ಟು ಅಭ್ಯಾಸ ಮಾಡಿ. ನಿಮಗೆ 4-6 ರೀತಿಯಲ್ಲಿ ಕಲಿಕೆಯ ಅನುಭವಗಳು ಪರಿಚಯಕ್ಕೆ ಬಂದಿರುತ್ತೆ. ಆದರೆ ಒನ್ಸ್ ಯು ಗೆಟ್ ಇಂಡಕ್ಟೆಡ್ ಇನ್ ಟು ಯು ಕೋರ್ಸ್ ಲೈಕ್ ಇಂಜಿನಿಯರಿಂಗ್ ಆರ್ ಮೆಡಿಸಿನ್, ಇಲ್ಲಿ ನೆನ್ಪಿಟ್ಕೊಳ್ಳಿ, ಇನ್ನು ಮೇಲೆ ಆನ್ಸರ್ 6 questions out of 10 ಅದು ಸಿಲೆಬಸ್ ಅಲ್ಲ. I am a product of National College Basavagudi, Bangalore. I was one among the first 100 ranks of Karnataka in BCM in my academic year with 100 of 100 in mathematics. ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ಕಾಲೇಜು ಪ್ರಾರಂಭವಾದಾಗ ಕೆಲವೇ ಕೆಲವು ವಿದ್ಯಾರ್ಥಿಗಳಿಂದ ಆರಂಭವಾಗಿ ಇಂದು ಸಾವಿರಾರು ವಿದ್ಯಾರ್ಥಿಗಳು ಉನ್ನತ ಪದವಿಯನ್ನು ಗಳಿಸುತ್ತಿದ್ದಾರೆ. ಅದರಲ್ಲೂ ಈ ಭಾಗದ ಹೆಣ್ಣು ಮಕ್ಕಳು ಇಂಜಿನಿಯರಿಂಗ್ ಪದವಿ ಪಡೆದು ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಸೇರಿರುವುದು ನೋಡಿದಾಗ ಸಂತೋಷವಾಗುತ್ತದೆ ಎಂದು ತಿಳಿಸಿದರು. ಅದು ಕೂಡ ಎಲ್ಲ ಒಂದು ಸುರೇಶ್ ಅವರಿಗೆ ಮೇಡ್ ಒಂಥರ ಸಿಂಪ್ಲಿಫಿಕೇಶನ್ ಮಾಡೋದು, ಇಲ್ಲ ಕಾಲೇಜನ್ನು ನಡೆಸ್ಬೋದು, ಚೆನ್ನಾಗಿ ಮಾಡ್ಬೋದು, ಒಳ್ಳೆ ನೇಮ್ ಬರ್ಬೋದು. ಅಂದರೆ ಅವರು ಕೊಡ್ತಿದ್ದಂಥ ಕಂಟೆಂಟ್ ಕೂಡ ಅಪಾರ್ಟ್ ಫ್ರಮ್ ದಿ ವಿ ಟಿ ಯು ಸಿಲೆಬಸ್, ಅವರು ಕಾಲೇಜ್ನಲ್ಲಿ ನಡೀತಿದ್ದಂಥ ಪ್ರೋಸೆಸ್ಗಳು, ಅಟಾಲ್ ಪ್ರೋಗ್ರಾಮ್ ನಮಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಯಿತು 2002 ಸೊ 2001 ಆ್ಯಕ್ಚುಲಿ ವಿ ಆ್ಯಡ್ 101 ಅಡ್ಮಿಷನ್ಸ್ ದೇವರಸ್ಕರ್ 101 ಬಂದಂಗೆ 101 ಅಡ್ಮಿಷನ್ನು 2002 ಇಟ್ ರೆಡ್ಯೂಸ್ 99 ಅದಾದ್ಮೇಲೆ ನೋ ಗೋಯಿಂಗ್ ಬ್ಯಾಕ್ 2003 ಇಲ್ಲಿವರೆಗೂ ಬಂದಿದ್ದೀವಿ. ಸ್ಟಾಟಿಸ್ಟಿಕ್ಸ್ ಹೇಳೋರು 8,000 ಜನ ಪಾಸ್ ಔಟ್ ಆಗಿದ್ದಾರೆ. ಅದರ ವಿಶೇಷವಾಗಿ ಲೇಡೀಸ್
ಸಿಐಟಿ ಕಾಲೇಜಿನ ನಿರ್ದೇಶಕ ಡಾ ಸುರೇಶ್ ಡಿಎಸ್ ಮಾತನಾಡಿ, ಗ್ರಾಮೀಣ ಭಾಗದ ಶೇಕಡಾ 75 ವಿದ್ಯಾರ್ಥಿನಿಯರು ಉನ್ನತ ಶಿಕ್ಷಣ ಪಡೆಯಲು ಈ ಕಾಲೇಜು ಅನುಕೂಲವಾಗಿದೆ. ಇಲ್ಲಿ ಓದಿರುವ ಬಹುತೇಕ ವಿದ್ಯಾರ್ಥಿಗಳು ವಿದೇಶದಲ್ಲಿ ಸಹ ಉನ್ನತ ಮಟ್ಟದ ಉದ್ಯೋಗ ಮಾಡುತ್ತಿದ್ದು, ಇದುವರೆಗೂ ಸುಮಾರು 8,000 ವಿದ್ಯಾರ್ಥಿಗಳು ಇಲ್ಲಿಂದ ಇಂಜಿನಿಯರಿಂಗ್ ಪದವಿಯನ್ನು ಗಳಿಸಿದ್ದಾರೆ ಎಂದು ತಿಳಿಸಿದರು. We had around 80 students and around 10 faculty members. In 2002, we increased our computer science intake from 60 to 90, where intake enhanced to 210. See, 2004, our first batch of engineering students were able to come out. Our time only, now 2004 only engineering college, first batch Achyut Barbakara. So what is that? We want to give some certification for them, where the... They will get a recognition from across the industries and that. So then we thought, why can't we go for ISO certification? So I am confident and proud to say that ISO 9001 certificate, our so the first institute in 2004 to have ISO 9001 certificate. That means all our teaching learning process were standardized as per the international standards. ಕಾರ್ಯಕ್ರಮದಲ್ಲಿ ಸಿಐಟಿ ಕಾಲೇಜಿನ ಆಡಳಿತ ಮಂಡಳಿ ಸಲಹೆಗಾರ ಡಾ ಕೆ ಆನಂದ್, ತುಮಕೂರು ಸ್ಥಳೀಯ ಕೇಂದ್ರದ ಸಂಶೋಧನೆ ಮತ್ತು ಅಭಿವೃದ್ಧಿ ಮುಖ್ಯ ಸಲಹೆಗಾರ ಡಾ ಶ್ರೀಧರ್ ಕೆಎನ್ ರಾವ್, ಉಪಪ್ರಾಂಶುಪಾಲರಾದ ಡಾ ಶಾಂತಲಾ, ಪ್ರೊಫೆಸರ್ ಚೇತನ್ ಬಾಲಾಜಿ, ಕಾಲೇಜಿನ ಎಲ್ಲ ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ. ನೆಲಮಂಗಲ ತಾಲೂಕಿನ ಪ್ರಕೃತಿ ಮಡಿಲಿನಲ್ಲಿರುವ ತಪೋವನಕ್ಕೆ ಚಾಲನೆ ದೊರೆತಿದೆ. ತುಮಕೂರಿನ ಶ್ರೀ ಹಿರೇಮಠದ ಕನಸಿನ ಕೂಸಾದ ತಪೋವನಕ್ಕೆ ಆದಿಚುಂಚನಗಿರಿಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವ ಸೊಗಡು ಶಿವಣ್ಣ ಚಾಲನೆ ನೀಡಿದರು. ಈ ಒಂದು ವರದಿ ಇಲ್ಲಿದೆ ನೋಡಿ. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಇಂದಿನ ವೇಗದ ಯುಗದಲ್ಲಿ ಧ್ಯಾನಕ್ಕೆ ತುಂಬಾ ಮಹತ್ವವಿದೆ. ಧ್ಯಾನಕ್ಕಾಗಿ ಬೇರೆ ದೇಶದವರು ಭಾರತವನ್ನು ಹುಡುಕಿಕೊಂಡು ಬರುತ್ತಾರೆ. ಧ್ಯಾನಕ್ಕೆ 60 ವಯೋಮಾನವಾಗಬೇಕು ಎಂದು ಹೇಳುವಂತಿಲ್ಲ. ಆಂತರಿಕವಾಗಿ ದಣಿದಾಗ ಧ್ಯಾನ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಸ್ವಾಮೀಜಿ ಅವರು ಸಮಾಜಕ್ಕೆ ಉತ್ತಮ ಸೇವೆ ನೀಡುತ್ತಿರುವುದು ಸಂತಸದ ವಿಷಯ ಎಂದರು. ಕೊರೋನಾ ಬಂತು, ಸ್ವಲ್ಪ ಪೋಸ್ಟ್ ಬಂತು, ಇವತ್ತು ಬಂದು ತುಂಬ ಸಂತೋಷ ಆಗಿದೆ. ನಮ್ಮೆಲ್ಲರೂ ಕೂಡ ಗೊತ್ತು, ಬೇರೆ ಬೇರೆ ದೇಶದವರಿಗೆ ನಮ್ಮ ದೇಶದವರಿಗೆ ದೇಹದ ಹಸಿ ಭೌತಿಕ ಕಾಂಫರ್ಟ್ಸ್ ಬೇಕು ಅಂದಾಗ ಇಲ್ಲೇನೋ ಸಿಗೋದಿಲ್ಲ ಅಂತ ಬೇರೆ ಬೇರೆ ದೇಶಗಳನ್ನು ಹುಡುಕೊಂಡು ಹೋಗ್ತಾರೆ. ಹೌದಾ? ಆದರೆ ಬೇರೆ ದೇಶದವರಿಗೆ ಇನ್ನೊಂದು ಹಸಿವಾಗುತ್ತೆ. ಅವರಿಗೆ ಪ್ರಾಪಂಚಿಕ ಹಸಿವು ಆದರೆ ಆ ದೇಶದಲ್ಲಿ ಬಹಳಷ್ಟು ಸಿಗುತ್ತೆ. ಇನ್ನೊಂದು ದೇಶಗಳ ಅವಶ್ಯಕತೆ, ಅಮೇರಿಕಾ ಇರ್ಬೋದು, ಬ್ರಿಟನ್ ಇರ್ಬೋದು, ಜಪಾನ್ ಇರ್ಬೋದು, ರಷ್ಯಾ ಇರ್ಬೋದು, ಇಟ್ಟೆ ಕೆಲವು ಕಂಟ್ರಿ. ಆದರೆ ಆ ದೇಶಗಳಿಗೆ ಆತ್ಮದ ಹಸಿವು ಜಾಸ್ತಿ ಆಯಿತು ಅಂದರೆ ಸ್ವಾಮಿಗಳು ಹೇಳಿದ್ರ ನಮಗೆ ಬೇಕಾಗಿರೋದು 60 ತುಂಬಿದ ನಿವೃತ್ತಿ ವಯಸ್ಸಿನವರಲ್ಲ, 5-8 ಆದರೂ ಕೂಡ ಆಂತರಿಕ ನಿವೃತ್ತಿ ಯಾರಿಗಾಗುತ್ತೋ ಅಂಥವರಿಗೋಸ್ಕರ ಈ ತಾಣ ಮಾಡಿದ್ದೇನೆ ಅಂತ. ಅದಕ್ಕೆ ಕೂಡ ಸ್ವಾಮೀಜಿಯವರು ಆತ್ಮದ ಹಸಿವು ಯಾರ್ಯಾರಿಗಾಗಿದೆ ಅಂತಹವರಿಗೊಂದು ತಾಣ ಇರಬೇಕು ಅಂತ ಹೇಳಿ ಬೃಹತ್ತಾಗಿರ್ತಕ್ಕಂಥ ನಿಂತು ಹೋಗಿದ್ದರು. ಎರಡನೇ ಹೆಜ್ಜೆಯನ್ನು ಹೇಳಬೇಕು ಅಂತ ಹೇಳಿದರೆ ಅದು ಮತ್ತೆ ಇಲ್ಲೇನು ಬೃಹತ್ ಸೌಧಗಳ, ಅದರ ಬದಲು ಬೃಹತ್ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತಕ್ಕಂಥ ಕೆಲವು ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿದರೆ ಖಂಡಿತ ಅದಾಗುತ್ತೆ. ಸುಂದರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಪೂಜ್ಯ ಸ್ವಾಮೀಜಿಯವರು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷವನ್ನು ಕೊಟ್ಟಿದೆ. ಅವರ ಮಾತುಗಳು ಉದ್ದುದ ಮಾತುಗಳಿಲ್ಲ, ಉದ್ದುದ ಮಾತುಗಳನ್ನು ಶ್ಲೋಕಗಳು ಯಾಕಿಂತವೋ ಹೇಳ್ತಿರ್ತಾರೆ. ಆದರೆ ನಮಗೆ ಸೂತ್ರಗಳು ಅಂತ ಇತ್ತು, ಮಂತ್ರಗಳು ಅಂತ ಇತ್ತು. ಸ್ಮಾಲೆಸ್ಟ್ ಮಂತ್ರ ನಮ್ಮ ಜಗತ್ತಿನ ಯಾವ್ದಾರು ಇತ್ತಂತ ಹೇಳಿದ್ರೆ ಅದು ನಮ್ಮ ಓಂಕಾರ. ತಪೋವನದ ನಿರ್ಮಾತೃ ಹಿರೇಮಠದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ತಪೋವನದಲ್ಲಿ ಮುಂದಿನ ದಿನಗಳಲ್ಲಿ ದೇಹಕ್ಕಾಗಿ ಧ್ಯಾನ ಬೇಕೆನ್ನುವ ಎಲ್ಲಾ ವರ್ಗಗಳಿಗೆ ಶಿಬಿರ ಆಯೋಜಿಸುತ್ತೇವೆ. ತಪೋವನ ಯಾವುದೇ ರೀತಿಯ ವ್ಯವಹಾರಿಕವಾಗಿ ಕೆಲಸ ಮಾಡುವುದಿಲ್ಲ, ಕೇವಲ ಆಧ್ಯಾತ್ಮಿಕ ಧ್ಯಾನ ಕೇಂದ್ರವಾಗಲಿದೆ ಎಂದರು. ವಾಕ್ಯ ಏನಂದರೆ, ಕಲಿಯೋದಕ್ಕೆ ಸಿದ್ಧ, ಕಲಿಸೋದಕ್ಕೆ ಬದ್ಧ. ಜನಗಳನ್ನು ಬೌದ್ಧಿಕವಾಗಿ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿಸೋದು, ಆಮೇಲೆ ಸಮಾಧಾನ ನೆಮ್ಮದಿಯನ್ನು ಕೊಡೋದು ನಮ್ಮ ತಪೋವನದ ಉದ್ದೇಶ. ದಣಿದ ಬದುಕಿಗೆ ಒಂದು ಸ್ವಲ್ಪ ಶಾಂತಿ ಬೇಕಾಗಿದೆ. ಇವತ್ತೆಲ್ಲ ಓಡ್ತಾ ಇದೆ ಜಗತ್ತು, ಎಲ್ಲರೂ ಟ್ರೆಡ್ಮಿಲ್ ಮೇಲೆ ನಿಂತ್ಕೊಂಡಂಗಾಗಿದೆ, ನಿಂತರೆ ಬೀಳ್ತಾರೆ. ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಸ್ಥಳಗಳ ಅವಶ್ಯಕತೆ ಇದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾಯಿವೆ.
ಆದರೆ ಈ ರೀತಿಯಾದಂಥ ಒಂದು ವ್ಯವಸ್ಥೆಗಳು ಸ್ವಲ್ಪ ಕಮ್ಮಿ. ಆ ಒಂದು ನಿಟ್ಟಿನಲ್ಲಿ ತುಮಕೂರು ಬೆಂಗಳೂರುಗಳ ಮಧ್ಯದಲ್ಲಿ ಇಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದರೆ ಜನಸಾಮಾನ್ಯರಿಗೆ ಮತ್ತು ಅನುಕೂಲ ಆಗುತ್ತೆ. ಬಹಳ ದುಡ್ಡು ಕೊಟ್ಟು ದೂರ ಹೋಗೋದಕ್ಕೆ ಆಗೋದಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ಇದು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಸ್ಥಳಕ್ಕೆ ಬಂತಂದರೆ ಎರಡು ದಿವಸ ಆರಾಮಸೆ ಇರ್ಬೋದು, ಧ್ಯಾನ ಮಾಡ್ಬೋದು, ಚಿಂತನೆ ಮಾಡ್ಬೋದು, ಸಮಾಧಾನವಾಗಿ ಇರ್ಬೋದು ಅಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಹಾಗೆ ಇಲ್ಲಿ ಕೆಲವು ಮಕ್ಕಳನ್ನು ಇಲ್ಲಿ ಇಟ್ಕೊಂಡು ಅವರಿಗೆ ಸಂಸ್ಕೃತ ಮತ್ತು ಸಂಸ್ಕೃತಿಯನ್ನು ಕಲಿಸುವಂಥದ್ದು, ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲವು ಉದ್ದೇಶಗಳನ್ನು ನಾವು ಇಟ್ಕೊಂಡಿದ್ದೀವಿ. ಮುಂದೆ ಇನ್ನೂ ಜನಗಳು ಏನರೇ ಒಳ್ಳೆಯ ಇನ್ಪುಟ್ ಕೊಟ್ಟರೆ ಅದನ್ನು ಕೂಡ ನಾವು ಸ್ವೀಕಾರ ಮಾಡಿ ಅವುಗಳನ್ನ ಅಳವಡಿಸ್ಕೊಳ್ತೀವಿ. ನಮಗೆ ಅದೇ ಅಲ್ಲಿ ಒಂದು ಕಲ್ಯಾಣಿ ಮಾಡಬೇಕು, ಈ ಸ್ಥಳಕ್ಕೆ ನ್ಯಾಯ ಒದಗಿಸಿಕೊಡಬೇಕು, ಅಲ್ಲಿ ಕಲ್ಯಾಣಿ ಮಾಡಬೇಕು. ಕಾರಂಜಿ ಆಗಿದೆ ಇವಾಗ, ಒಂದು ಶಿವನ ಪ್ರತಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೆ ಬಂದಾಗ ದರ್ಶನ ಮಾಡಲಿಕ್ಕೆ ಅದು ಬೇಕಾಗ್ತದೆ. ಸ್ಥಾವರಕ್ಕಳಿ ಉಂಟು ಜಂಗಮಕ್ಕಳಿವೆಲ್ಲ ಅನ್ನುವಂಥ ಮಾತೇನಿದೆ, ಮಾತೇನೋ ಇದೆ, ಆದರೆ ಸ್ಥಾವರವೂ ಕೂಡ ಬೇಕು, ಸ್ಥಾವರಕ್ಕೆ ಜನ ಇಷ್ಟಪಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ಶಿವನ ಪ್ರತಿಮೆ ಮಾಡಿದರೆ ಅದು ಧ್ಯಾನಸ್ಥ ಶಿವನ ಪ್ರತಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದು ಮಾಡಿ ಅದಕ್ಕೂ ಪಾರ್ಕ್ ಮೇಂಟೈನ್ ಮಾಡಬೇಕು. ಈ ಸಂದರ್ಭದಲ್ಲಿ ಹುಲಿಯೂರು ದುರ್ಗದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಹಲಾಚಾರು ಹರಗುರು ಚರಮೂರ್ತಿಗಳು, ವಿಧಾನ ಪರಿಷತ್ ಸದಸ್ಯ ಚಿದಾನಂದ್ ಎಂಗೌಡ, ತುಮಕೂರು ಮಹಾಪೌರರಾದ ಪ್ರಭಾವತಿ, ಗ್ರಾಮ ಪಂಚಾಯಿತಿ ಸದಸ್ಯೆ ಶೋಭಾ, ಚೈತ್ರ ಮಹೇಶ್ ಇತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್ ಅಮೋಕ್, ಟಿವಿ ದಾಬಸ್ಪೇಟೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇದೇ ಡಿಸೆಂಬರ್ 17ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವ ಕುರಿತು ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಪ್ರಸನ್ನ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಎನ್ಎಸ್ಯುಐ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ವೇಳೆ ಜಿಲ್ಲಾಧ್ಯಕ್ಷ ಪ್ರಸನ್ನ ಮಾತನಾಡಿ, ವಿದ್ಯಾರ್ಥಿಗಳ ಸಮಸ್ಯೆಗಳಾದ ಪರೀಕ್ಷೆಯ ಫಲಿತಾಂಶ ವಿಳಂಬ, ವಿದ್ಯಾರ್ಥಿ ವೇತನ ನೀಡದಿರುವುದು, ಬಸ್ ಸಮಸ್ಯೆ, ಸರ್ಕಾರಿ ಕಾಲೇಜು ಶುಲ್ಕ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಇದೇ ತಿಂಗಳ ಡಿಸೆಂಬರ್ 17ರಂದು ಎನ್ಎಸ್ಯುಐ ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರ ಆದೇಶದ ಮೇರೆಗೆ ಎಲ್ಲಾ ಶಾಲೆ ಕಾಲೇಜುಗಳನ್ನು ಬಂದ್ ಮಾಡುವುದರ ಮೂಲಕ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ತಿಂಗಳು 17ನೇ ತಾರೀಕು ಶನಿವಾರದಂದು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯ ಕಾರಣ ವಿದ್ಯಾರ್ಥಿಗಳ ಬಸ್ ಸಮಸ್ಯೆಗಳಾಗಿರ್ಬೋದು. ಜಿಲ್ಲೆಯಲ್ಲಿ ನಾವು ಈಗ 75-80% ಇನ್ನೂ ಸ್ಕಾಲರ್ಶಿಪ್ಗಳೇ ಬಂದಿಲ್ಲ. ಅದೇ ರೀತಿ ಹಾಸ್ಟೆಲ್ಲು ಫೆಸಿಲಿಟೀಸ್ ನೋಡ್ಬೋದು, ಅದೇ ರೀತಿ ಸೈಕಲ್ಗಳನ್ನ ನಿಲ್ಲಿಸಿದ್ದಾರೆ, ಶೂಗಳನ್ನ ನಿಲ್ಲಿಸಿದ್ದಾರೆ. ಈ ಥರ ನೂರಾರು ಪ್ರಾಬ್ಲಮ್ಸ್ ಇದೆ ಸ್ಟೂಡೆಂಟ್ಸ್ಗೆ. ಈ ಎಲ್ಲ ಸ್ಟೂಡೆಂಟ್ಸ್ಗೂ ಈ ಎಲ್ಲ ಪ್ರಾಬ್ಲಮ್ಸ್ಗೂ ನಾವು ಒಂದೊಂದಷ್ಟು ಪ್ರಾಬ್ಲಮ್ಗೆ ಒಂದೊಂದು ಬಾರಿ ಪ್ರತಿಭಟನೆ ಮಾಡೋದಕ್ಕಿಂತ ಎಲ್ಲ ವಿಚಾರಗಳನ್ನ ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕೀರ್ತಿ ಗಣೇಶನ್ ಅವರ ಆದೇಶದ ಮೇರೆಗೆ ಇದೇ ತಿಂಗಳು 17ನೇ ತಾರೀಕೊಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತೀವಿ. ಈ ಪ್ರತಿಭಟನೆಗೆ ಎಲ್ಲ ಕಾಲೇಜಿನ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳು ಅದೇ ರೀತಿ ಅವರ ಪೋಷಕರು ನಮಗೆ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತೇವೆ. ಮುಖ್ಯವಾಗಿ ನಿಮ್ಮ ಸಹಕಾರ ನಮಗೆ ಬೆನ್ನೆಲುಬಾಗಿ ಇರಲೇಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಧನ್ಯವಾದ. ನಮ್ಮ ಬೇಡಿಕೆಗಳಾದ ಫಲಿತಾಂಶವನ್ನು ಸರಿಯಾದ ಸಮಯಕ್ಕೆ ನೀಡಬೇಕು, ವಿದ್ಯಾರ್ಥಿ ವೇತನ ತಕ್ಷಣ ಬಿಡುಗಡೆ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಹಾಗೂ ಸರ್ಕಾರಿ ಕಾಲೇಜು ಶುಲ್ಕ ಕಡಿಮೆ ಮಾಡಬೇಕು ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಿವಾನಂದ್, ಮದನ್, ಶಿವಕುಮಾರ್, ಅಜಯ್, ಆಶಿಕ್ ಹಾಜರಿದ್ದರು. ಎನ್ ಸತೀಶ್ ಅಮೋಕ್, ಟಿವಿ ಚಿಕ್ಕಬಳ್ಳಾಪುರ. ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರು ಹಾಗೂ ಶಿಡ್ಲಘಟ್ಟ ನಗರಸಭೆಯ 6ನೇ ವಾರ್ಡಿನ ಸದಸ್ಯರಾದ ಎಂ ಮುನಿರಾಜುರವರ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕ ಯಾದವ ಯುವ ವೇದಿಕೆ ರಾಜ್ಯಾಧ್ಯಕ್ಷರಾದ ಸುಧಾಕರ್ ಅವರ ನೇತೃತ್ವದಲ್ಲಿ ಸಮುದಾಯದ ಮುಖಂಡರು, ಅಭಿಮಾನಿಗಳು ಶಿಡ್ಲಘಟ್ಟ ನಗರದ ಅಂಧ ಮಕ್ಕಳ ಶಾಲೆಯಲ್ಲಿ ಕೇಕ್ ಕತ್ತರಿಸಿ ಮಕ್ಕಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಿಸಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಶಿಡ್ಲಘಟ್ಟ ನಗರಸಭೆಯ 6ನೇ ವಾರ್ಡ್ನ ನಗರಸಭೆ ಸದಸ್ಯರು ಹಾಗೂ ಸಮಾಜ ಸೇವಕರು, ವೃತ್ತಿಯಲ್ಲಿ ವಕೀಲರು ಆಗಿರುವ ಎಂ ಮುನಿರಾಜು ಅವರು ಸಕ್ರಿಯವಾಗಿ ಬಡವರಿಗೆ ಸಹಾಯ ಮಾಡುವುದರ ಜೊತೆಗೆ ಹಲವು ಸಮಾಜಮುಖಿ ಕೆಲಸಗಳು ಮಾಡುತ್ತಾ ಬರುತ್ತಿದ್ದು ಇಂದು ಅವರ ಅಭಿಮಾನಿಗಳು, ಸಮುದಾಯದ ಮುಖಂಡರು ಹಣ್ಣು ಬ್ರೆಡ್ ವಿತರಿಸಿದರು.
ಕಲಾವಿದ ಸಿಎನ್ ಮುನಿರಾಜು ಅವರು ಮಾತನಾಡಿ, ಮುನಿರಾಜು ಮತ್ತಷ್ಟು ಸಮಾಜ ಸೇವೆ ಮಾಡಲಿ, ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು. ನನ್ನ ಹೆಸರು ಸುನೀಲ್ ಯಾದವ್ ಕೇಸಿ, ನಾನು ಕರ್ನಾಟಕ ಯಾದವ ವೇದಿಕೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೇನೆ. ಇವತ್ತು ನಮ್ಮ ಕರ್ನಾಟಕ ಯಾದವ ವೇದಿಕೆಯ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಮುನಿರಾಜಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅವರ ಹೆಸರಿನಲ್ಲಿ ಸಾಕಷ್ಟು ಸೇವಾ ಕಾರ್ಯಗಳು ನಮ್ಮ ಶಿಡ್ಡಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾವೆ. ಅವರೆಲ್ಲರ ಅಭಿಮಾನಿಗಳು ಒಟ್ಟುಗೂಡಿ ಹೀಗಾಗಿ ಇವತ್ತು ನಮ್ಮ ಆಶಾಕಿರಣ ಅಂಧ ಮಕ್ಕಳ ಶಾಲೆಯನ್ನು ಕೂಡ ಕೇಕ್ ಕತ್ತರಿಸಿ ಮಕ್ಕಳ ಜೊತೆ ಒಂದು ಸಿಹಿ ಹಂಚಿಕೆ ಮತ್ತೆ ಊಟದ ವ್ಯವಸ್ಥೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಸೇವಾ ಕಾರ್ಯವನ್ನ ಇಲ್ಲಿ ಆಯೋಜಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಭಗವಂತ ನಮ್ಮ ಮುನಿರಾಜಣ್ಣ ಅವರಿಗೆ ರಾಜಕೀಯವಾಗಿ ಮತ್ತೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಇನ್ನಷ್ಟು ಶಕ್ತಿಶಾಲಿಗಳಾಗ್ಲಿ, ಸಮಾಜ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಹೋಗ್ಲಿ ಅಂತ ಆ ಭಗವಂತನಲ್ಲಿ, ಯಾಕೆಂದ್ರೆ ಮುದ್ದು ಮಕ್ಕಳು ದೇವರ ಸಮಾನ, ಈ ಮುದ್ದು ಮಕ್ಕಳ ಆಶೀರ್ವಾದ ಅವರಿಗೆ ಇರಲಿ ಅಂತ ಹೇಳ್ತಾ ಮತ್ತಷ್ಟು ರಾಜಕೀಯವಾಗಿ ಮತ್ತೆ ನ್ಯಾಯಾಲಯದಲ್ಲಿ ಹೆಚ್ಚು ಒಂದು ಬಡವರಿಗೆ ಸೇವೆಯನ್ನ ಸಲ್ಲಿಸುವಂತ ಶಕ್ತಿ ಅವರಿಗೆ ದೊರಕಲಿ ಅಂತ ಭಗವಂತನಲ್ಲಿ ಆಶಿಸ್ತಾ. ಸೊ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಯಾದವ್ ಅವರು, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸೂರಿ ಯಾದವ್ ಅವರು, ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವೇಣು ಯಾದವ್ ಅವರು, ನಮ್ಮ ಮುನಿರಾಜಣ್ಣ ಅವರು, ಮತ್ತೆ ಎಲ್ಲ ಇಲ್ಲಿನ ಯುವ ಮಿತ್ರರು, ಮತ್ತೆ ನಮ್ಮ ಆಶಾಕಿರಣ ಶಾಲೆಯ ಶಿಕ್ಷಕರು, ಇವರೆಲ್ಲರೂ ಕೂಡ ಸಮ್ಮುಖದಲ್ಲಿ ಈಗ ಕೇಕ್ ಕತ್ತರಿಸಿ ಒಂದು. ಈ ಸಂದರ್ಭದಲ್ಲಿ ಕರ್ನಾಟಕ ಯಾದವ ಯುವ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸುಧಾಕರ್, ಉಪಾಧ್ಯಕ್ಷರಾದ ಸೂರ್ಯ ಯಾದವ್, ಅಶೋಕ್ ಯಾದವ್, ಸುಮನ್ ಯಾದವ್, ಅರವಿಂದ್, ಹರಿಕೃಷ್ಣ ಯಾದವ್ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ರಾಜ್ಯ ಬಿಜೆಪಿ ಸರ್ಕಾರ ಇಬ್ಬರು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿಕೊಂಡಿದ್ದು ಬಿಟ್ಟರೆ ಅಭಿವೃದ್ಧಿ ವಿಷಯದಲ್ಲಿ ಶೂನ್ಯ ಸಾಧನೆ ಮಾಡಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯಂತೂ ಏನೂ ಆಗಿಲ್ಲ, ಅದು ನಿಂತ ನೀರಾಗಿರುವಷ್ಟು ನಿಷ್ಕ್ರಿಯವಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ರಾಜ್ಯ ಸಂಚಾಲಕಿ ಮಮತಾ ಮೂರ್ತಿ ಸರ್ಕಾರದ ಸಾಧನೆಯನ್ನ ಜರಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಪತ್ರಕರ್ತರ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಪದಾಧಿಕಾರಿಗಳ ನೇಮಕ ಕುರಿತು ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ರಾಜ್ಯ ಸಂಚಾಲಕಿ ಮಮತಾ ಮೂರ್ತಿ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪ ಅಮರನಾಥ್ ಆದೇಶದ ಮೇರೆಗೆ, ಜಿಲ್ಲಾ ಅಧ್ಯಕ್ಷರು, ಹಿರಿಯ ಮುಖಂಡರುಗಳ ಸಲಹೆ ಮೇರೆಗೆ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷರು, ಉಪಾಧ್ಯಕ್ಷರುಗಳ ನೇಮಕ ಮಾಡಲಾಗಿದೆ. ಎಲ್ಲ ಫೋಟೋಗಳನ್ನು ತಂದು ಇದನ್ನು ಪ್ರಕಟಿಸ್ತಾ ಇದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷ ಯಾಸ್ಮಿನ್ ತಾಜ್ ಅವರು ಅದನ್ನು ಹೇಳಬೇಕು ಅಂತ ಹೇಳ್ತೇವೆ. ವಿಶೇಷವಾಗಿ ಇವರು ತಂದು ನನ್ನ ಏನಾದರೂ ಪ್ರಕಟಣೆ ಮಾಡಲಿಕ್ಕೆ, ಹಾಗೂ ತಮಗೆ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ, ಇದು ಎಷ್ಟು ಕುಂಠಿತವಾಗಿದೆ, ಅದು ಏನು ಕೆಲಸ ಮಾಡ್ತಾ ಇದೆ, ಯಾವ ಅಭಿವೃದ್ಧಿ ಕೆಲಸ ಮಾಡ್ತಾ ಇದೆ ಅಂತ ನನಗಿಂತ ಚೆನ್ನಾಗಿ ತಮಗೆ ಗೊತ್ತಿದೆ. ಹಾಗಾಗಿ ನಾನು ಇದು ಶೂನ್ಯ, ಈ ಸರ್ಕಾರ ಇದ್ರೂ ಇಲ್ಲದೇ ಇದ್ದಂಗೆ ಸತ್ತಂಥ ಸರ್ಕಾರ ಆಗಿದೆ. ಹಾಗಾಗಿ ಇದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷೆ ಎಸ್ ಯಾಸ್ಮಿನ್ ತಾಜ್, ನೂತನ ಅಧ್ಯಕ್ಷರುಗಳಾದ ವೆಂಕಟಲಕ್ಕಮ್ಮ, ವನಿತಾ ಶ್ರೀನಿವಾಸ್, ಸುಮಂಗಳಮ್ಮ, ಸುಮನಾ ಹಾಗೂ ಉಪಾಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಪ್ರವಾಸಿ ಮಂದಿರದಲ್ಲಿ ರಾಮದುರ್ಗ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಕಾನಿಪ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗ್ಲಿ ಮಲ್ಲಿಕಾರ್ಜುನ ಹಾಗೂ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ್ ಕಾಮಣ್ಣವರ್ ಮತ್ತು ಜಿಲ್ಲಾ ಸಂಘಟನೆಯ ಪ್ರಮುಖರಾದ ಮಂಜುನಾಥ್ ರಾಥೋಡ್ ನೇತೃತ್ವದಲ್ಲಿ ರಾಮದುರ್ಗ ತಾಲೂಕಿನ ಕಾನಿಪ ಧ್ವನಿ ಸಂಘಟನೆ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಿ ಆದೇಶ ಪತ್ರ ಮತ್ತು ಗುರುತಿನ ಚೀಟಿ ವಿತರಣೆ ಮಾಡಲಾಯಿತು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಮದುರ್ಗ ತಾಲೂಕು ಕಾರ್ಯಾಧ್ಯಕ್ಷರನ್ನಾಗಿ ರಮೇಶ್ ರಾಯಭಾಗ, ಅಧ್ಯಕ್ಷರನ್ನಾಗಿ ಎಂಕೆ ಯಾದವಾಡ ಹಾಗೂ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ರಾಘವೇಂದ್ರ ದೊಡ್ಮನಿ ಮತ್ತು ಉಪಾಧ್ಯಕ್ಷ ಖಾಜ ಪರವೇಜ ಪನಿಬಂದರ್ ಅವರನ್ನ ಸೇರಿದಂತೆ ಪದಾಧಿಕಾರಿಗಳು ಆಯ್ಕೆ ಮಾಡಲಾಯಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು 400 ಹೆಚ್ಚು ಮಂದಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ನೇತೃತ್ವದಲ್ಲಿ ಬೆಂಗಳೂರು ಕಡೆಗೆ ಹೊರಟರು. ಮಾತನಾಡಿದ ಜಿಲ್ಲಾಧ್ಯಕ್ಷ ರಾಮಕೃಷ್ಣ, ಒಳ ಮೀಸಲಾತಿ ಇಲ್ಲದೆ ಮಾದಿಗ ಸಮಾಜಕ್ಕೆ ಅನ್ಯಾಯವಾಗುತ್ತಿದೆ. ಸರ್ಕಾರ ಯಾವುದೇ ಒತ್ತಡಕ್ಕೆ ಮಣಿಯದೆ ಎಜೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡಬೇಕು. ಮುಂದೆ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಬಿಲ್ ಮಂಡಿಸಿದರೆ ನಾವು ಈ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇವೆ, ಇಲ್ಲವಾದಲ್ಲಿ ಬೃಹತ್ ಚಳವಳಿ ನಡೆಸುತ್ತೇವೆ ಎಂದರು.
ಹೇಳಿ ಸರ್. ಅಗರ ಸದಾಶಿವ ಆಯೋಗ ಜಾರಿ ಪಡ್ಬೇಕಂತ ಜಾರಿ ಮಾಡ್ಬೇಕಂತ ನಾವು ಇಲ್ಲಿಂದ ಹೊರಟಿದ್ದೀವಿ. ಮಳೆ ಅಂದೆ, ಗಾಳಿ ಅಂದೆ, ಬಿಸಿಲು ಅಂದೆ, ಕೊಡಿ ಮಳೆಯಲ್ಲಿ ನಂದ್ಕೊಂಡು ನಮ್ಮ ಮೀಸಲಾತಿ ಆಗ್ಲೇಬೇಕಂತ ಇಲ್ಲಿಂದ ಹೊರಟಿದ್ದೀವಿ. ರಾಜ್ಯ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ, ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ, ಇನ್ನೂ ಬರೋರು ಬರ್ತಾನೆ ಇದ್ದಾರೆ. ಆಗ ಲೇಟ್ ಆಗುತ್ತಂತ ನಾವು ಹೊರಡ್ತಾ ಇದ್ದೀವಿ. ಇದು ಜಾರಿ ಆಗಲೇಬೇಕಂತ ನಮ್ಮ ಒಂದು ಡಿಮ್ಯಾಂಡ್ಸ್ ಏನಿಟ್ಟಿದೆ ಡಿಮ್ಯಾಂಡ್ಸ್ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅಂತ. ಮೀಸಲಾತಿ ಜಾರಿ ಆಗದೆ ಹೋದ್ರೆ ಸರ್ಕಾರದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಇಡೀ ರಾಜ್ಯದ ಸುಮಾರು 80 ಲಕ್ಷ ಮಾದಿಗ ಸಂಬಂಧಿತ ಜಾತಿಗಳು ವಿರುದ್ಧವಾಗಿ ಸರ್ಕಾರ ವಿರುದ್ಧವಾಗಿ ಪ್ರತಿಭಟಿಸಬೇಕಾಗುತ್ತೆ. ಇದು ಸರ್ಕಾರಕ್ಕೆ ಎಚ್ಚರಿಕೆ. ಒಳ ಮೀಸಲಾತಿ ಈ ಚಳಿಗಾಲದ ಅಧಿವೇಶನದಲ್ಲಿ ಜಾರಿ ಆಗಬೇಕು ಅಂತ ನಮ್ಮೆಲ್ಲ ರಾಜ್ಯದ ಮೂಲೆ ಮೂಲೆ ಎಲ್ಲ ಮಾದಿಗರ ಒತ್ತಾಯ ಆಗಿದೆ. ಒಳ ಮೀಸಲಾತಿ ಜಾರಿ ಆಗಲೇಬೇಕು, ಕಳಿಸಲೇಬೇಕು, ಮತ್ತೆ ಕೇಂದ್ರ ಸರ್ಕಾರ ಕೂಡಲೇ ಆಗಬೇಕು. ಮೀನಾ ಮೇಷ ಎಣಿಸಿದ್ರೆ ಈ ಸಾರಿ ಸರ್ಕಾರಕ್ಕೆ ತುಂಬ ಎಚ್ಚರಿಕೆ ಇದೆ. ತುಂಬ ನಾವು ಎಚ್ಚರಿಕೆಯನ್ನ ಪ್ರತಿಭಟನೆ ಮೂಲಕ ಹೋರಾಟಗಳ ಮೂಲಕ ಕೊಡಬೇಕಾಗ್ತದೆ. ಇಷ್ಟು ನಮ್ಮ MRHS ಎಲ್ಲ ಮುಖಂಡರುಗಳ ವತಿಯಿಂದ. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ಮುನೀಂದ್ರ, ತಾಲೂಕು ಗೌರವಾಧ್ಯಕ್ಷ ಗಂಗಾಧರ್, ತಾಲೂಕು ಅಧ್ಯಕ್ಷರು ಆವಲಪ್ಪ, ಪ್ರಧಾನ ಕಾರ್ಯದರ್ಶಿ ರವಿ, ತಾಲೂಕು ಕಾರ್ಯಾಧ್ಯಕ್ಷ ಮೂರ್ತಿ, ಖಜಾಂಚಿ ಲಕ್ಷ್ಮೀ ನರಸಿಂಹ, ರಮಣ ಅಕೇಶ್ ಇದ್ದರು. ಎನ್ ಸತೀಶ ಅಮೋಕ್, ಟಿವಿ ಚಿಕ್ಕಬಳ್ಳಾಪುರ. ಸ್ಪೆಂಡಲ್ ಮುರಿದು ಕಂದಕ್ಕೆ ಲಾರಿ ಉರುಳಿ ಓರ್ವ ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಲಗತಿ ಗ್ರಾಮದ ಬಾಳಿಕುಂದ್ರಿ ಕಾಲುವೆಯ ಬಳಿ ನಡೆದಿದೆ. ಸ್ಪೆಂಡಲ್ ಮುರಿದು ತಡೆಗೋಡೆಗೆ ಡಿಕ್ಕಿಯಾಗಿ ಲಾರಿ ಕಂದಕ್ಕೆ ಉರುಳಿ ಅಪಘಾತ ಸಂಭವಿಸಿದೆ. ಅಶೋಕ್ ಲೈಲ್ಯಾಂಡ್ KA22B6145 ನಂಬರಿನ ಲಾರಿ ಮುದೇನೂರ ಕಡೆಯಿಂದ ಗ್ರಸ ಹೇರಿಕೊಂಡು ರಾಮದುರ್ಗ ಕಡೆ ಬರುತ್ತಿದ್ದ ಲಾರಿ ಅಪಘಾತವಾಗಿ ಚಾಲಕನಿಗೆ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಇನ್ನು ಮೃತ ವ್ಯಕ್ತಿ ರಾಮದುರ್ಗ ತಾಲೂಕಿನ ಆರಿಬೆಂಚಿ ತಾಂಡೆಯ ನಿವಾಸಿ ಎಂದು ತಿಳಿದು ಬಂದಿದೆ. ಘಟನೆ ಬಗ್ಗೆ ಚಾಲಕರಾದ ಭೀಮಣ್ಣ ಪೂಜಾರಿ ವಿವರಿಸಿದ್ದು, ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆಂಗೆ ಆಕ್ಸಿಡೆಂಟ್ ಹೆಂಗೆ ಆತ ಟ್ರಿಪ್ ಬರೋದು? ಮೂರನೇ ದಿನ ಸರ ನಾನು ಚರ್ಚೆ ಬರ್ತಿದ್ದು ರೀ ಡೌನಲ್ಲ. ಲಾಸ್ಟ್ ಟರ್ನಿಗೆ ಸ್ಪೆಂಡಲ್ ಇದು ಕಟ್ಟಾಗಿ ಪಲ್ಟಾಯ್ತು ಸರ್. ಎಲ್ಲಿಂದ ಬರಕತ್ತಿದ್ದೀನಿ? ಯಾವ ಊರು ಸರ್ ಬರ್ತದೆ ಸರ್? ಮುದೇನೂರು ಅಂತ ನೂರು ಅಂತ ದಾಟಿ ಬಂದೆ ಸರ್. ದಾಟಿ ಬಂದು ಘಾಟ್ನಲ್ಲಿ ಘಾಟ್ ಐತಲ್ಲ ಸರ್, ಚಿಕ್ಕ ಘಾಟ್ ಅಲ್ಲಿ ಸರ್. ಮುಂದೇನಾಯ್ತು? ಅಲ್ಲಿ ಪಲ್ಟಾಯ್ತು ಸರ್. ಮಂದಿ ಮತ್ತೆ ಹೇಳಕ್ಕೆ ಬಂದು ಈಗ ಬಿಸ್ನೆಸ್ ಮಾಡ್ತಾರೆ. ಎಷ್ಟು ಜನ ಆಯ್ತು ರೀ? ಸಾಯಂಕಾಲ ಅಲ್ಲಿಂದ ರೀ ಇದು ಅಲ್ಲಿ ಏನು ರೀ ಅಲಗಟ್ಟಿ ಏನು ಏನೋ ಗಟ್ಟಿ ಇತ್ತು ಸರ್. ಅಲಗತ್ತಿ ಅಲ್ಲಿ ಬರೋದು ಅಲ್ಲಿ ಮರ ಅಲ್ಲಿಂದ ರಾಮನಗೌಡ ಆಗತ್ತಾರ್ರಿ ಅಲ್ಲಿ ಬಿಡತ್ತೀನಿ ಸರ್. ತಮ್ಮ ಹೆಸರು ಸರ್? ದೇಮಣ್ಣ ಸರ್. ಅಡ್ರೆಸ್ ಸರ್? ದೇಮಣ್ಣ ಭೀಮಪ್ಪ ಪೂಜಾರಿ. ಯಾವ ಊರು? ಬೈಲಂಗಲ್ ಚುಕ್ಕಪ್ಪ. ಇಟ್ಟು ತೀರ್ಕೊಂಡವ್ರ ಹೆಸರು ಏನು? ಅವ್ರ ಹೆಸರು ಗೊತ್ತಿರ್ರಿ. ಅವ್ರು ಪಾಪ ಅಲ್ಲೇ ಎತ್ತಿದ್ದಾರೆ ಅವ್ರ ರೋಡ್ನಾಗ. ಅವ್ರು ಯಾರು ಏನೋ ಗೊತ್ತಿರ್ರಿ ಸರ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವುದಷ್ಟೇ ಅಲ್ಲದೆ ಆ ಬಗ್ಗೆ ಪ್ರತಿಯೋರ್ವ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಪ್ರಚಾರ ಮಾಡಬೇಕೆಂದು ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ಪ್ರಾಸ್ತಾವಿಕ ಭಾಷಣದಲ್ಲಿ ತಿಳಿಸಿದರು. ಗೌರಿಬಿದನೂರು ತಾಲೂಕಿನ ಶಿರಡಿ ಸಾಯಿ ಮಂದಿರದ ಆವರಣದಲ್ಲಿ ಸೋಮವಾರ ನಡೆದ ನಗರ ಮಂಡಲದ ಕಾರ್ಯಕಾರಿಣಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪಕ್ಷದ ಕಾರ್ಯಕರ್ತರು ಯುದ್ಧ ಸಮಾರೋಪಾದಿಯಲ್ಲಿ ಕೆಲಸ ಮಾಡಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ಪಣ ತೊಡಬೇಕೆಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಗಳನ್ನು ಪ್ರತಿಯೊಬ್ಬ ಪ್ರಜೆಗೂ ತಿಳಿಸುವ ಕಾರ್ಯ ನಮ್ಮ ಘಟಕದ ಪ್ರತಿಯೊಬ್ಬ ಪದಾಧಿಕಾರಿಗಳ ಆದ್ಯ ಕರ್ತವ್ಯ ಎಂದರು. 8,000 ಶಾಲಾ ಕೊಠಡಿಗಳ ನಿರ್ಮಾಣ ಮೊನ್ನೆ ಬಸವರಾಜ ಬೊಮ್ಮಾಯಿ ಮಾಡ್ತಾರೆ ಕೆಲಸ. 8,000 ಶಾಲಾ ಕೊಠಡಿ ನಿರ್ಮಾಣ ಮಾಡಿದ್ದಾರೆ. ಸಮುದಾಯ ಆರೋಗ್ಯ ಕೇಂದ್ರಗಳ ಉನ್ನತೀಕರಣ ಈಗ ಮೊನ್ನೆ ಮಾಡಿದ್ರಲ್ಲ ಕದ್ಲು ಮೇಡಿದ ಒಂದು ಮತ್ತೆ ಈರಬಿದ್ದೂರು 5 ಕೋಟಿ ರೂಪಾಯಿ, ನಮ್ಮ ಗೌರಿಬಿದ್ದೂರಲ್ಲಿ 27 ಕೋಟಿ ರೂಪಾಯಿ, ಈರಬಿದ್ದೂರು ಮತ್ತು ಇದರಲ್ಲಿ ಕದ್ಲು ಮೇಡಿಲ್ ಐದು ಕೋಟಿ ರೂಪಾಯಿಗೆ ಆಸ್ಪತ್ರೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ನಾನು ಮನ್ನತ್ತು ಮಾಡ್ಕೊಳ್ಬೇಕಾಗುತ್ತೆ. ಸಿ ಸಾಮರ್ಥ್ಯ ಯೋಜನೆ, ಸಿ ಸಂಘಗಳು ಉದ್ಯೋಗ ಕೈಗೊಳ್ಳಲು ನಿಟ್ಟಿನಲ್ಲಿ 1.5 ಲಕ್ಷ ನೀಡುವ ಜೊತೆಗೆ ಸುಲಭವಾಗಿ ಸೌಲಭ್ಯ ಒದಗಿಸಲು ಬ್ಯಾಂಕ್ ಜೋಡಣೆ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದಾರೆ. ಪ್ರತಿಯೊಂದು ಸಿ ಸಂಘಗಳು ಸುಮಾರು 10 ಲಕ್ಷ ಲೋನ್ ಕೊಟ್ಟಿದ್ದಾರೆ ಈಗ ನನಗೆ ಗೊತ್ತಿದೆ.
ಹತ್ತು ಲಕ್ಷ ತೊಗೊಂತಾರೆ ಸಿ ಸಿಕ್ಸ್ ಸಂಘಗಳು. ನಾವೆಲ್ಲ ಅದನ್ನು ಸ್ವಲ್ಪ ಜನರಿಗೆ ಮನಕೊಂಡು ಮಾಡ್ಕೊಡ್ಬೇಕು. ಸ್ವಾಮಿ ವಿವೇಕಾನಂದ ಯುವಶಕ್ತಿ ಯೋಜನೆ ಸುಮಾರು 28,000 ಗ್ರಾಮಗಳಿಗೆ ತಲಾ ಒಂದು ವಿವೇಕಾನಂದ ಸ್ವಾಮಿ ಸಂಘಗಳ ರಚಿಸೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಪುಣ್ಯಕೋಟಿ ದತ್ತು ಯೋಜನೆ ತಮಗೆ ಗೊತ್ತಿರೋದು, ಪುಣ್ಯಕೋಟಿ ದತ್ತು ಯೋಜನೆ ಅಂತೇಳಿ ಇನ್ನು ತುಂಬ 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 ಇದೆ ನಮಗೆ. ನಾವು ಕೊಟ್ಟಿರೋ ಟ್ಯಾಕ್ಸಿಗಳಿಗೆ ವಿದ್ಯಾ ಮಕ್ಕಳಿಗೆ ವಿದ್ಯಾನಿಧಿ, ರೈತ ಮಕ್ಕಳಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಇಷ್ಟೊಂದು ಕಾರ್ಯಕ್ರಮಗಳು ಕೊಟ್ಟಾಗ ನಾವು ಧೈರ್ಯವಾಗಿ ಬಿಜೆಪಿಗೆ ಓಟ್ ಕೇಳ್ಬೋದು. ನಮಗೆ ದುಡ್ಡೇ ಬೇಕಂತಿಲ್ಲ, ನಾವು ಈ ಕಾರ್ಯಕ್ರಮಗಳ ಜನತೆ ಮೇಲೆ ತಗೊಂಡೋಗ್ಬೇಕು. ತಗೊಂಡೋದ್ರೆ ಅಂತೂ ನಾವು ಬಿಜೆಪಿ ಅನ್ನೋದಕ್ಕೆಲ್ಲದರಲ್ಲಿ ಎರಡು ಮಾತಿರೋ, ಜೊತೆಗೆ ತಮ್ಮ ನಾಯಕತ್ವ ಗುಣಗಳು ಬೆಳೀತದೆ. ತಾವು ಯಾರಿದ್ರೆ ಕಾರ್ಯಕರ್ತರು, ನಾನಾಗಿರ್ಬೋದು ನೀವಾಗಿರ್ಬೋದು, ತಮ್ಮ ತಮ್ಮ ನಾಯಕತ್ವ ಬೆಳೆಸ್ಕೋಬೇಕು ಅಂದ್ರೆ ತಮ್ಮ ತಮ್ಮ ವಾರ್ಡ್ಗಳಲ್ಲಾಗಿರ್ಬೋದು, ತಮ್ಮ ತಮ್ಮ ಊರುಗಳಲ್ಲಾಗಿರ್ಬೋದು, ತಮ್ಮ ತಮ್ಮ ಕೇರಳಾಗಿರ್ಬೋದು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ಸಿದ್ಧಾಂತದ ಆಧಾರದ ಮೇಲೆ ಬಿಜೆಪಿ ಪಕ್ಷ ಬೆಳೆಯುತ್ತದೆ. ಚುನಾವಣೆ ಸಮಯದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ವಿವಿಧ ಕಾರ್ಯಕ್ರಮಗಳ ಅಡಿ ಪ್ರಚಾರ ಮಾಡುತ್ತವೆ ಎಂದು ಹೇಳಿದರು. ನಗರ ಮಂಡಲ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದ್ರೆ ಕಾರ್ಯಕಾರಿಣಿ ಸಭೆ. ಕಾರ್ಯಕಾರಿಣಿ ಸಭೆ ಅಂದ್ರೆ ತಮಗೆಲ್ಲರಿಗೂ ಸಹ ಇದರ ಒಂದು ವಿಶೇಷತೆ ಏನು, ಇದರ ಅರ್ಥ ಏನು, ಇದರ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕಾರಿಣಿ ಸಭೆಯ ನಾವು ನಮ್ಮ ಪಕ್ಷದಲ್ಲಿ ಏನಕ್ಕೆ ಮಾಡ್ತೀವಿ. ಇಡೀ ರಾಷ್ಟ್ರದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಯಾವುದೇ ಒಂದು ಸಭೆಯನ್ನು ಮಾಡಿದಾಗ ಸುಮ್ಮನೆ ಜನನ ಕೂಡಾಕ್ತಾರೆ, ಕಲೆ ಹಾಕ್ತಾರೆ, ನಾಲ್ಕು ನಿಮಿಷ ನಾಲ್ಕು ಸ್ಪೀಚ್ ಮಾಡ್ತಾರೆ, ಹೋಗ್ತಾರೆ. ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಪಕ್ಷದ ಸಂಸ್ಥಾಪಕರಾಗಿರ್ತಕ್ಕಂಥ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಮತ್ತು ನಮ್ಮ ಶ್ಯಾಮ್ ಪ್ರಕಾಶ್ ಪ್ರಸಾದ್ ಮುಖರ್ಜಿಯವರ ಒಂದು ಭದ್ರ ಬುನಾದಿಯಾಗಿರ್ತಕ್ಕಂಥ ಪಕ್ಷ ಇದು. ಏನು ಅವರು ಏನು ನಮ್ಮ ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸೂಚನೆಗಳಿದೆ, ಆ ಸೂಚನೆಗಳ ಸಂಸ್ಥಾಪನೆ ಆದಾಗಿನಿಂದ ಇವತ್ತಿನವರೆಗೂ ಸಹ ಚಾಚು ತಪ್ಪದೆ ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಿಂದ ನೆರವೇರಿಸ್ಕೊಂಡು ಬರ್ತಾ ಇದೆ. ಏನು ಅವ್ರು ಹಾಕಿರ್ತಕ್ಕಂಥ ಬುನಾದಿ, ಮೊದಲು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯು ರಾಷ್ಟ್ರ ಮಟ್ಟದಲ್ಲಾಗುತ್ತೆ, ಅದಾದ ನಂತರ ರಾಜ್ಯ ಮಟ್ಟದಲ್ಲಿ, ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆಯ ನಂತರ ಜಿಲ್ಲಾ ಮಟ್ಟ ಮತ್ತು ಮಂಡಲ ಮಟ್ಟದಲ್ಲಿ ಆಗತ್ತೆ. ಮೊನ್ನೆ ಏನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿಣಿ ಸಭೆಯ ನಂತರ ಇದೇ ಗೌರಿಬಿದನೂರಿನಲ್ಲಿ ನಮ್ಮ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನು ನಾವು ಆಯೋಜನೆ ಮಾಡಿದ್ವಿ. ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಬಿವಿ ಗೋಪಿನಾಥ್, ಮಾನಸ ಸಮೂಹ ಆಸ್ಪತ್ರೆ ಡಾಕ್ಟರ್ ಶಶಿಧರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ರಮೇಶ್ ರಾವ್, ನಗರ ಪ್ರಧಾನ ಕಾರ್ಯದರ್ಶಿ ಮೃತ್ಯುಂಜಯ ಜಯಣ್ಣ, ವೇಣು ಮಾಧವ್, ಪಕ್ಷದ ಪದಾಧಿಕಾರಿಗಳು, ಪ್ರಕೋಷ್ಠಗಳ ಪ್ರಮುಖರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಖಚಿತ ಮಾಹಿತಿಯ ಮೇರೆಗೆ ಗುಂಡ್ಲುಪೇಟೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಆನೆದಂತ ಮಾರಾಟಕ್ಕೆ ಯತ್ನಿಸಿದ್ದ ಐವರನ್ನ ಬಂಧಿಸಿದ್ದಾರೆ. ಗುಂಡ್ಲುಪೇಟೆಯ ಬಸವಾಪುರ ಸಮೀಪದ ಒಂಟೆ ಮನೆಯಲ್ಲಿ ಐವರು ಆರೋಪಿಗಳು ಇದ್ದರು ಎನ್ನುವ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಎಫ್ ರಮೇಶ್ ಕುಮಾರ್ ಮಾರ್ಗದರ್ಶನದಲ್ಲಿ ದಾಳಿ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿ 181 ಬಳಿ ಇರುವ ಒಂಟೆ ಮನೆಯಲ್ಲಿದ್ದ ತಮಿಳುನಾಡು ಮೂಲದ ರಂಗಸ್ವಾಮಿ, ಸಂಜೀವ್, ವಿನೋದ್, ಕಧಿರೇಶನ್, ಸೆಲ್ವನಾಯ್ಗಂ ಬಂಧಿಸಿದ್ದಾರೆ. ಬಂಧಿತರಿಂದ 2 ಆನೆದಂತಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅರಣ್ಯ ಕಾಯ್ದೆಯಡಿ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಕಾರ್ಯಾಚರಣೆಯಲ್ಲಿ ಎಸಿಎಫ್ ರವೀಂದ್ರ, ಆರ್ಎಫ್ಒ ನವೀನ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.